ಹೇಳೋದು ಜುಡಿಷಿಯಲ್ ಅನ್ಕೊಳ್ಳಿ, ನಾವೇನಾದರೂ ಜುಡಿಷಿಯಲ್ ಅನ್ಕೊಳ್ಳಿ ಪ್ರೂವ್ ಮಾಡೋಕ್ಕಾಗದಿದ್ರೆ ಅವ್ರೇನು ಪನಿಷ್ಮೆಂಟ್ ಕೊಟ್ಟರೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕಲಿ ನಾವು ರೆಡಿ ಪೇ. ಸುಮ್ಮನೆ ಎನ್ಕ್ವೈರಿ ಮಾಡಿದಿರ ನೀವು ಕೊಡೆ, ನಾನು ಈಗ ಹೆಸರು ಕೊಟ್ಟರೆ ಏನಾಗ್ತದೆ, ನಮ್ಮ ಕಾಂಟ್ರಾಕ್ಟ್ರಿಗಳು ತೊಂದರೆ ಸಿಕ್ಕಾಕ್ಕಂತಾರೆ. ಐ ಡೋಂಟ್ ವಾಂಟ್ ಟು ಇದು ಲೆಫ್ಟ್ ಡೌನ್ ಮೈ ಕಾಂಟ್ರಾಕ್ಟ್. ಸರ್, ಹಾಗಾದ್ರೆ ಸಚಿವರಿಂದ ಬೆದರಿಕೆಗಳು ಏನೋ ಇದೆಯಾ ನಿಮಗೆ ಅಂತ ಗುತ್ತಿಗೆದಾರರಿಗೆ? ಇದುವರೆಗೂ ನಾವು ಆ ಥರ ಏನಿಲ್ಲ, ಅದನ್ನು ನಾನು ಹೇಳೋಕ್ಕಾಗಲ್ಲ, ಬಂದರೆ ನಾವು ಫೇಸ್ ಮಾಡ್ತೀವಿ. ಈಗ ಒಂದು ಹೇಳ್ತೀನಿ ಸರ್, ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹೇಳ್ತಾನಂತೆ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೊಡೆದೇ ಇದ್ರೆ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡ್ತೀವಿ ಅಂತ. ಅಂದರೆ ವಾಟ್ ಈಸ್ ದಟ್? ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೋದ್ರೆ ಇನ್ನು ಯಾವ ಥರ ಸರ್? ಕೋಲಾರ, ಕೋಲಾರ, ಕೋಲಾರ ಸರ್, ಕೋಲಾರ ಸರ್, ಕೋಲಾರ ಹೇಳಿ, ನೇರವಾಗಿ ಹೇಳಿ ನೀವು. ಕೋಲಾರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೀವು ಕಲೆಕ್ಟ್ ಮಾಡ್ಕೊಂಡು ಕೊಡದೇ ಇದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನ್ ಸಸ್ಪೆಂಡ್ ಮಾಡ್ತೀನಿ ಅಂತ. ಆಮೇಲೆ ಮಿಷಿನರಿ 3 ವರ್ಷದಿಂದ ಕೆಲಸ ಮಾಡಿರೋದು ಮಿಷಿನರಿ ತಂದು ಚೆಕ್ ಮಾಡ್ತೀನಿ ಸರ್. ಇನ್ನೂ ಪೇಮೆಂಟೇ ಮಾಡಿಲ್ಲ 3 ವರ್ಷದಿಂದ. ಅವ್ರು ಮಿಷಿನರಿ ಏನು ಮಾಡ್ತಾರೆ, ಈ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ದಾನಲ್ಲ ರಾಜಾರ್ ನಗರದಲ್ಲಿ ಎಷ್ಟು ಕೆಲಸ ಮಾಡಿದರೆ, 10 ವರ್ಷ 10,000 ಕೋಟಿ ಕೆಲಸ ಮಾಡಿದ್ದಾರೆ ಒಂದು 7 ಟರ್ಮಲ್ಲಿ. ಏನು ಆರ್ ನಗರ ಇಂಪ್ರೂವ್ ಆಗಿದೆ? ಒಬ್ಬರ ಮೇಲೆ ಇದು ಮಾಡ, ತಾನು ಕರಪ್ಟಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇದು ಮಾಡ, ನಾಚಿಕೆ ಆಗಬೇಕು ಸರ್ ಇವರಿಗೆ. ಕಂಟ್ರೆ ಪಬ್ಲಿಕ್ ಮನಿನ ಈ ಥರ ಇದು ಮಾಡ್ತಾರೆ, ಈ ದೇ ಶುಡ್ ಬಿ ಅಶೇಮ್ಡ್. ನೇರವಾಗಿ ಮುನಿರತ್ನ ಕಮಿಷನ್ ಕೇಳ್ತಾ ಇದ್ದಾರೆ ಸರ್? ಹೌದು, ನಮ್ಮ ವರದಿ ಬಂದಿರಪ್ಪ ಕೇಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಸರ್ ಅವ್ರು ಕೇಳ್ತಾ ಇದ್ದಾರೆ? ಅವ್ರು ಕೇಳಿಲ್ಲ, ಕಲೆಕ್ಟ್ ಮಾಡ್ಕೊಂಡು ಕೊಡಿ, ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಸರ್, ಎಷ್ಟು ಸಚಿವರು ಇದ್ದಾರೆ ಸರ್ ಈ ಥರದ್ದು? ಸರ್, ಇನ್ನು ರ್ಯಾಂಕಿಂಗ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸಚಿವರು ಅಂತ ನಾನು ಆ ಥರ ಹೇಳೋಕ್ಕಾಗಲ್ಲ ಸರ್. ಭಾಳ ಕೆಲವರು ಒಳ್ಳೆಯವರು ಇಲ್ಲ ಅಂತ ಕಿಟ್ಟು ಎಲ್ಲ ಪ್ರಪಂಚನೇ ಪೂರ್ತಿ ಕೆಟ್ಟಿದೆ, ಬಟ್ ನಂಬರ್ 1, 2 ಅಂತ ಯಾರಿಗೂ ರ್ಯಾಂಕಿಂಗ್ ಕೊಡಕ. ದೇರ್ ಆರ್ ಕರಪ್ಷನ್ ಪೀಪಲ್, ಮಿನಿಸ್ಟ್ರು ಕರಪ್ಟ್ ಇದ್ದಾರೆ, ಎಮ್ ಎಲ್ ಎಗಳು ಕರಪ್ಟ್ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀಗ ಸಿ ಎಂ ಮೇಲೆ ಗೌರವನೂ ಇದೆ ನಮಗೆ. ಅವ್ರ ಮಾತೇ ನಡೆಯಲ್ಲ ಸರ್, ಅವ್ರು ಕೊಟ್ಟಿದ ಆರ್ಡ್ರನ್ನೇ ದೇ ಆಫೀಷಿಯಲ್ಸ್ ಡಿಸೇವ್ ಮಾಡ್ತಾರೆ ಅಂದರೆ ಇನ್ನು ನಾವೇನು ಪಾಪ ಅವ್ರನ್ನ ಮಾಡೋದು? ಇದು ಭಾಳ ಒಳ್ಳೆ ಮನುಷ್ಯರು ಚೀಫ್ ಮಿನಿಸ್ಟ್ರು, ಏನು ಮಾಡೋದು, ಅವ್ರಿಗೆ ಗೌರವನೇ ಕೊಡೋದಿಲ್ಲ ಆಫೀಷಿಯಲ್ಸ್. ಸರ್, ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ, ನಿಮಗೆ ಭಯ ಇದೆ ಅಂತ ಹೇಗೆ ಸರ್? ಸರ್, ಭಯ ಇದ್ದಿದ್ರೆ ಯಾಕೆ ಸರ್ ಈ ಥರ ಇದು ಮಾಡ್ತೈತೆ ಸರ್? ನಾವು ಸಹಾಯಕ್ಕೂ ರೆಡಿ ಆಗಿದ್ದೀವಿ, ಬಟ್ ಏನಾಗಿದೆ ಅಂದರೆ ಐ ಶುಡ್ ಶೇಪ್ ಕಾಲ್ಡ್ ಇಂಟ್ರೆಸ್ಟ್ ಆಫ್ ಮೈ ಕಂಟ್ರಾಕ್ಟ್ ದಟ್ ಇಸ್ ಕೆಂಪಣ್ಣ ಶತ್ರು ಅಂತಂದರೆ ಇಲ್ಲ ಇನ್ನೊಬ್ಬ ಸತ್ರು, ಬಟ್ ಐ ಶುಡ್ ಶೇಪ್ ಕಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ದಟ್ ಈಸ್ ದಿ ಫೋಟೋ. ಇಲ್ಲದಿದ್ರೆ ನಾಳೆನೇ ರಿಲೀಸ್ ಮಾಡಿಬಿಟ್ಟು ಭಾಳ ಜನಕ್ಕೆ ತೊಂದರೆ ಕೊಡ್ತಾರೆ. ಆಮೇಲೆ ಈಗಾಗಲೇ ಏನಾಗಿದೆ, ಕೆಲವು ಮಿನಿಸ್ಟರ್ಗಳು ನಮ್ಮ ಇದನ್ನೇ ಹೊಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸಂಘಟನೆನ. ಇರಲಿ ಬಿಡಿ, ಅದರಲ್ಲಿ ಪಿ ಡಬ್ಲ್ಯೂ ಮಿನಿಸ್ಟರ್ ಅಂತೂ ಈಸ್ ಬೆಂಚ್ ಅಪಾನ್ ಡಿವೈಡಿಂಗ್ ದಿ ಕರ್ನಾಟಕ, ಕರ್ನಾಟಕ ಡಿವೈಡ್ ಮಾಡೋ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೈಟ್. ಕೆಂಪಣ್ಣ ಸರ್, ಈಗ ಸಿ ಎಂ ಭೇಟಿ ಮಾಡಿ ಹೇಳಿದರೆ ಅವರು ಅವ್ರದ್ದೇ ನಡೀತಿಲ್ಲ ಅಂತ ಹೇಳ್ತಿದ್ರೆ ಸರ್ಕಾರದಲ್ಲಿ, ಅವರು ಆದೇಶ ಕೂಡ ನಡೀತಿಲ್ಲ, ನೀವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನೋ ಅಸಹಾಯಕತೆ ತೋರ್ಕೊಂಡ್ರ ಅಥವಾ ಅವ್ರದ್ದು ಇಲ್ಲ? ಆವಾಗ ಮಾತ್ರ ಎಲ್ಲ ಕೊಟ್ಟಿದ್ದಾರೆ, ನಾವು ಲಾಸ್ಟ್ ಟೈಮು ಪೇಪರಲ್ಲೂ ಕೊಟ್ಟಿದ್ವಿ ಎಲ್ಲ ಏನೇನು ಪ್ರಾಮಿಸ್ ಮಾಡಿದ್ರು ಅದೆಲ್ಲ. ಅವನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಅವರು ಗೌರ್ಮೆಂಟ್ ಆರ್ಡರ್ ಆಗಿರೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅಫಿಷಿಯಲ್ಸ್ ದೇ ಆರ್ ನಾಟ್ ಇಂಪ್ಲಿಮೆಂಟ್ ಅಂದರೆ ಪಾಪ ನಾವೇನಂತ ಕರೆಯೋಣ. ಸಿಎಂ ಮಾತಿಗೆ ಇದಿಲ್ಲ, ಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳ್ತಾ ಇದ್ರೆ ನೀವು ಸರ್? ಅವ್ರಿಗೆ ಲೆಟ್ರು ಅದೇ ಥರ ಬರ್ತೀವಿ, ನಿಮಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಅಂತ ಲೆಟ್ರೇ ಬರ್ತಿದ್ದೀವಿ. ಅದರಲ್ಲಿ ಏನು ಐಡ್ ಮಾಡೋಂಥದ್ದೇನಿದೆ? ನಾವು ಹೈಕೋರ್ಟ್ಗೆ ಹೋಗಿ ಸರ್ ಗೌರ್ಮೆಂಟ್ ಆರ್ಡರ್ ಆಗಿರೋದನ್ನ ಹೈಕೋರ್ಟ್ಗೆ ಹೋಗಿ ತರಬೇಕಾದ್ರೆ ಅವ್ರಿಗೇನು ಗೌರವ ಇದೆ ಸರ್? ಈಗ ಸರ್ಕಾರಕ್ಕೆ ನೀವೇನೇ ಮನವಿ ಕೊಟ್ಟರು ಆಗ್ತಾ ಇಲ್ಲ, ಪ್ರಧಾನಿ ಕೊಟ್ಟರು ಆಗ್ತಾ ಇಲ್ಲ, ನೆಕ್ಸ್ಟ್ ಹೋರಾಟ ಏನು ಕೋರ್ಟ್ ಆದರೂ ಹೋಗಿ ಹೋರಾಟ ಸರ್? ಹೋರಾಟ ಇದ್ದೇ ಇದೆ, ಯಾವ ಥರ ಹೋರಾಟ ನೋಡಿ ಸರ್. ಈಗ ನೋಡಿ ಸರ್, ಸರ್ ಈಗ ಒಂದು ಹೇಳ್ತೀನಿ, ನೀವು ಹೇಳಿದ ಥರ ಹೋರಾಟ ಮಾಡೋಕ್ಕಲ್ಲ, ನಮ್ಮದೇ ಒಂದು ಮೆಥಡ್ ಇದೆ ಮಾಡ್ತೀವಿ. ಈಗೇನಾಗಿದೆ, ಇವತ್ತು ಆಫೀಸ್ ಬಿರೋಸ್ ಮೀಟಿಂಗಲ್ಲಿ ಒಂದು ಡಿಸಿಷನ್ ತಗೊಂಡಿದ್ವಿ, ಪ್ರೈಮ್ ಮಿನಿಸ್ಟ್ರಿಗೆ ಲೆಟರ್ ಬರೀಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಒಂದು ನಿಮಿಷ ಅದು ಹೇಳಿ ಸರ್, ಪ್ರೈಮ್ ಮಿನಿಸ್ಟ್ರಿಗೆ ಏನಂದರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ಪ್ರೈಮ್ ಮಿನಿಸ್ಟರ್ ನೇಷನ್ ಇದು ಮಾಡಿದ್ವಿ, ಕರಪ್ಷನ್ ಇದೆ ನಂಬರ್ 1 ಎನಿಮಿ ಇಂದಿದೆ ಅಂತ ನಾವು ಹೇಳಿದ್ವಿ ಸ್ವಾಮಿ. ಅದನ್ನೇ ಕೋಟ್ ಮಾಡಿಬಿಟ್ಟು ಕಂಗ್ರ್ಯಾಲೇಟ್ ಮಾಡ್ತೀವಿ ನಿಮಗೆ. ನೋಡಿ, ನಾವು 1 ವರ್ಷ 2 ತಿಂಗಳಾಯಿತು ಏನು ಮಾಡಲಿಲ್ಲ, ನಾವು ಮತ್ತೆ ಹೋರಾಟ ಮಾಡ್ತೀವಿ, ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಡೆಲ್ಲಿಗೆ ಬರೋದಕ್ಕೆ ಅಂತಲೂ ಕೇಳ್ತೀವಿ. ಯಾವ್ಯಾವ ಥರ ಆಗಬೇಕೋ ಅದನ್ನು ಮಾಡ್ತೀವಿ.
ಯಾಕಂದ್ರೆ ಬೇರೆ ತರ ಹೋರಾಟ, ನಮ್ಮದೇ ಹೋರಾಟ ಇದೆ, ಡಿಫ್ರೆಂಟ್. ಸರ್, ಈಗ ವಸತಿ ಶಿಕ್ಷಣ ಸಂಸ್ಥೆಯವರು ಕೂಡ ಸಿಎಂ ಈ ಪತ್ರ ಬರೆದಿದ್ದಾರೆ, ನಾವು ಸಾಯ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ, 1,200 crore ಪೆಂಡಿಂಗ್ ಇದೆ ನಮ್ದು ಅಂತ. ಸರ್, ಇದು ಎಲ್ಲ 20,000 1,200 ಯಾವ ಲೆಕ್ಕ ಸರ್? ನಿಮ್ದು ಎಷ್ಟು ಒಟ್ಟು ಬಾಕಿ ಇದೆ ಸರ್? ನನಗೆ ಹೇಳೋದು ಸರ್, 22,000 crore ಪೆಂಡಿಂಗ್ ಇದೆ. ಆಮೇಲೆ ಇನ್ನೊಂದು 3 years ಆದ್ರೂ ಪೇಮೆಂಟ್ ಕೊಟ್ಟಿಲ್ಲ. ಅವ್ರು ಪೇಮೆಂಟ್ ಕೊಟ್ಟರು ಅವ್ರಿಗೆ ಇಷ್ಟ ಬಂದ್ರೆ ಕೊಡ್ತಾರೆ. ದಟ್ ವಾಸ್ ದಿ ಇದು 40% ಕಮಿಷನ್ ಯಾರು ಕೊಡ್ತಾರೆ ಅವ್ರಿಗೆ ಕ್ಲಿಯರ್ ಆಗ್ತಿದೆ. 40% ಗಿಂತ ಅದಕ್ಕೆ ಸಪರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸರ್ ಸರ್, ಈಗ ಕ್ರೈಸ್ ಇದ್ರಲ್ಲಿ 500 crore ಹೆಚ್ಚುವರಿ ಆಗಿತ್ತು, 40 crore ಏನೋ ಬಡ್ಡಿ ಬರ್ತಿತ್ತು ಅಂತ ಏನ್ ಸರ್ ಕ್ರೈಸ್ ಇದ್ರಲ್ಲಿ ಶಿಕ್ಷಣ ವಸತಿ ಶಿಕ್ಷಣ ಎಲ್ಲ ಕಡೆ ನಡೀತಾ ಇದೆ ಸರ್? ಎಲ್ಲಾ ಕಡೆ ನಡೀತದೆ ಇಂಥದ್ದು ಅಂತ ಹೇಳಿ, ಇಂಥ ಎಕ್ಸ್ ಅಂಡ್ ವೈ ಅಂತ ಹೇಳಾಗೆಲ್ಲ ಎಲ್ಲಾ ಕಡೆ ಕರಪ್ಷನ್ ನಡೀತಾ ಇದೆ. ಅಂಡ್ ನಾವು ನನಗೆ ಗೊತ್ತಿದ್ದಾಗೆ ದಿಸ್ ಈಸ್ ದಿ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಇನ್ ಮೈ ಲೈಫ್ ಅಲ್ಲಿ ನೋಡಿರೋದು. ಅದರಿಂದ ಪಾಪ ಒಳ್ಳೆಯವರು ಇದ್ದಾರೆ, ಈಗ ಚೀಫ್ ಮಿನಿಸ್ಟರ್ ಒಳ್ಳೆಯವ್ರ ಜನ, ಅವರಿಗೆ ಹಿಮ್ಮತ್ತಿಲ್ಲ ಅಂದ್ರೆ ನಾವೇನು ಮಾಡೋಣ? ಥ್ಯಾಂಕ್ ಯು ಸರ್. ತಿಂಗಳು 1 year 2 months ಹೋರಾಟ ಮಾಡ್ಕೊಂಬಂದಿದ್ವಿ. 40% ಭ್ರಷ್ಟಾಚಾರ ನಡೀತಾ ಇದೆ ಈ ದೇಶ ಕರ್ನಾಟಕದಲ್ಲಿ, ಅದನ್ನು ಕಡಿಮೆ ಮಾಡಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿದ್ವಿ. ಅವರು ಕೂಡ ಕೆಲವು ಅಶ್ಯೂರೆನ್ಸ್ ಕೊಟ್ಟಿದ್ದರು. ಬಟ್ ಏನಾಗಿದ್ರೆ ಕೆಲವು ವಿಷಯದಲ್ಲಿ ಅವರು ಪ್ರಾಮಿಸ್ ಮಾಡಿದರು, 1 crore ಪ್ಯಾಕೇಜ್ ಮಾಡಬೇಡಿ ಅಂತ ಎಲ್ಲ ಹೇಳಿದರು. ಆಮೇಲೆ ಎಲ್ಲವನ್ನು ಕೊಡಬೇಕು, ಪ್ರೊಸೀಜರ್ಸ್ ಕರೆಕ್ಟಾಗಿ ಮಾಡಿ ಅಂತ. ಬಟ್ ಅಲ್ಲಿ ಏನಾಗಿದೆ, ಅಧಿಕಾರಿಗಳು ಯಾರೂ ಚೀಫ್ ಮಿನಿಸ್ಟರ್ ಮಾತು ಕೇಳೋ ಸ್ಥಿತಿಯಲ್ಲಿಲ್ಲ. ವಿ ಹ್ಯಾವ್ ಟು ಗೋ ಫರ್ ಎ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಆರ್ಡರ್ ತಗೊಂಡು 1 crore ನೀವು ಕರಿಬಾರ್ದು, ಟೆಂಡರ್ ಕರಿಬಾರ್ದು ಅಂತ, ಇದು ಪ್ಯಾಕೇಜ್ ಮಾಡಬಾರ್ದು, ಆ ಥರ ನಡೀತಾ ಇದೆ. ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಇಲ್ಲ ಅಂದಮೇಲೆ ನಾವೇನು, ಇವರು ಮೀಟ್ ಮಾಡಿ ಎಲ್ಲ ಮಾಡಿದ್ವಿ ಸರ್. 1 year 2 months ಹೋರಾಟ ಮಾಡ್ತಾಯಿದ್ದೀವಿ, ಏನು ಇದುವರೆಗೂ ನಮಗೇನು ಇದಾಗಿಲ್ಲ. ನೀವು ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಆಮೇಲೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಕರಪ್ಷನ್ ಇಸ್ ನಾಟ್ ಬಿಲಾಂಗ್ಸ್ ಟು ಬಿ ಜೆ ಪಿ, ಕಾಂಗ್ರೆಸ್ಸು ಅಥವಾ ಜೆ ಡಿ ಎಸ್ ಅಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಅದು ನಾನು ಒಂದು ಹೇಳೋದು ಅಂದರೆ, ನಾಚಿಕೆ ಇಲ್ಲ ಜನ, 10% ಕೆಲಸಕ್ಕೆ ನೀವು ಕೆಲಸ ಕೊಡ್ಬೇಕು, 10% ಕೊಡಿ ಅಂತ ಕೇಳ್ತಾರಲ್ಲ ಇವ್ರದ್ದು, ನಮ್ಮ ಇದು ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಇದೆ. ಒಬ್ಬ ಡಿಸ್ಟಿಕ್ ಮಿನಿಸ್ಟ್ರ್ ಹೇಳ್ತಾನೆ ಅಂತ, ಏಯ್ ನೀವ್ಯಾವುದೋ ಕೆಲಸ, ನೀವೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದಿದೆ, ನಿಮ್ಮ ಕೆಲಸ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವ್ರಿಗೆ ಇವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬಿಡ್ತೀನಿ. ದಸ್ವಾದಿ ಇದಾಗ್ತಾ ಇದೆ. ಅದರಿಂದ ಹೋರಾಟ ಅನಿವಾರ್ಯ ಇದೆ. ನಮ್ಮ 40% ಕಂಟಿನ್ಯೂ ಮಾಡ್ತೀವಿ, ಅದ್ರ ಬಗ್ಗೆ ಇದ್ದಿದೆ. ನಾವು ಇನ್ನೂ ಪ್ರೈಮ್ ಮಿನಿಸ್ಟ್ರಿಗೂ ಒಂದು ಲೆಟ್ರ್ ಬರೀತಾ ಇದ್ದೀವಿ, ಅಪ್ರಿಷಿಯೇಟಿಂಗ್ ದಿ ಪ್ರೈಮ್ ಮಿನಿಸ್ಟರ್. ಇಂಡಿಪೆಂಡೆನ್ಸ್ ಡೇ ದಿವಸ ಪ್ರೈಮ್ ಮಿನಿಸ್ಟರ್ ಹೇಳು, ದಿಸ್ ಕರಪ್ಷನ್ ದಿ ಫಸ್ಟ್ ಎನ್ಮಿ ಫಾರ್ ದಿ ನೇಷನ್ ಅಂತ ಹೇಳಿದ್ದಾರೆ. ಸ್ವಾಮಿ ಇಷ್ಟೆಲ್ಲ ಹೇಳಿದ್ರಿ, ಕರಪ್ಷನ್ ಇದೆ ಫಸ್ಟ್ ಎನ್ಮಿ ಇನ್ ದಿ ನೇಷನ್ ಅಂದ್ರಿ. ಇದು ನೋಡಿ, ನಾವು 1 year 2 months ಏನು ಕೊಟ್ಟಿಲ್ಲ, ನೀವು ಇಷ್ಟೊಂದು ಓರ ಇದು ಮಾಡ್ತಾ ಇದ್ದೀರಿ ಬಡವ್ರ ಬಗ್ಗೆ, ಇದು ಕರಪ್ಷನ್ ಬಗ್ಗೆ, ಆದರೆ ಏನು ಕಾಯ್ತಾರೆ 1 year ದಯವಿಟ್ಟು ಅಂತ ಮತ್ತೆ ನಮ್ಮ ಲೆಟರ್ ನಾವು ಫಾರ್ವರ್ಡ್ ಮಾಡ್ತೀವಿ. ಪ್ರಾಬಲಿ ಇನ್ನು 15 days ಪ್ರೈಮ್ ಮಿನಿಸ್ಟರ್ಗೂ ಲೆಟರ್. ಯಾರಿಗೂ ದಾಖಲೆ ಕೊಡೋದಿಲ್ಲ. ಕಾರಣ ಒಂದು ಹೇಳ್ತೀನಿ, ದಾಖಲೆ ಕೊಟ್ಟರೆ ಈಗಾಗಲೇ ನಮ್ಮಲ್ಲಿ 2-3 ಕಾಂಟ್ರಾಕ್ಟರ್ ಭಾಳ, ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. ಅವ್ರು ಬೇರೆಯವರ ಹೆಸರಿನಲ್ಲಿ ಕೆಲಸ ಮಾಡೋ ಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ, ಅಫಿಷಿಯಲ್ಸ್ ಏನು ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಯಾವ್ದಾದ್ರು ಸಚಿವರ ಹೆಸರು ಹೇಳಿದಿರಾ? ಸಚಿವರು ಯಾರ ಹೆಸರು ಹೇಳಿಲ್ಲ. ಇಲಾಖಾವಾರು ಮಾಹಿತಿ ಏನಾದ್ರು ಕೊಟ್ಟಿದ್ದೀರಾ? ಇಲಾಖಾವಾರು ಮಾಹಿತಿ ಯಾವುದು ಕೊಟ್ಟಿಲ್ಲ. ನಾವು ಬಟ್ ನಾವು ಹೇಳಿದಿರಿ ಸರ್, ಒಂದ್ ನಿಮಿಷ. ಈಗ ನಾವು ಹೇಳಿದ್ದೀವಿ, ನೀವು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ನಾವೇನಾದರೂ ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯವಾದರೆ ನಮ್ಮನ್ನು ಬೇಕಾದ ಜೈಲಿಗೆ ಕಳಿಸಿ. ವಿ ಆರ್ ರೆಡಿ. 40% ಕರಪ್ಷನ್ ಇದೆ ಅನ್ನೋದು ವಿ ಆರ್ ರೆಡಿ ಟು ಪ್ರೂವ್, ಪ್ರೊವೈಡೆಡ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಿ. ಬಿಡುಗಡೆ ಮಾಡ್ತೀರಾ ಸರ್? ಸರ್, ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ರೆ ಮಾತ್ರ ರಿಲೀಸ್ ಮಾಡ್ತೀವಿ, ಇಲ್ಲ ಮಾಡೋದು. ಯಾಕಂದ್ರೆ ನಾನು ಐ ಡೋಂಟ್ ವಾಂಟ್, ಐ ಶುಡ್ ಕೇಪ್ ಕಾರ್ಡ್ ಮೈ ಇಂಟ್ರೆಸ್ಟ್ ಆಫ್ ಮೈ ಕಾಂಟ್ರಾಕ್ಟರ್. ಯಾಕಂದ್ರೆ 40 ದಾಖಲೆ ಇಲ್ಲ, 40 ತೊಂದರೆ ಕೊಡ್ತಾರೆ ಅವರು. ಈಗಾಗಲೇ 2-3 ಭಾಳ ತೊಂದರೆ ಕೊಡ್ತಾರೆ. ಅದನ್ನ ನಾನು 40 50 ಇಲ್ಲ ಸರ್, ಆತರ ಆತರ ಹೇಳಕ್ಕ ಸಿದ್ದರಾಮಯ್ಯನ್ನ ಭೇಟಿ ಮಾಡಿದ್ರೆ ಏನ್ ವಿಚಾರ, ಏನ್ ಹೇಳಿದ್ರು ಸರ್ ಸಿದ್ದರಾಮಯ್ಯ? ಏನ್ ಹೇಳಿದ್ರು ಸರ್ ನಿಮ್ಗೆ ಸಿದ್ದರಾಮಯ್ಯ? ನಾನು ಅಸೆಂಬ್ಲಿಯಲ್ಲಿ ಎತ್ತಿನ ವಿಷಯ ನನಗೂ ಆಗ್ತಾರೆ,
ಅವ್ರು ಹೇಳಿದ್ರು ನಾನು ಕಾಲದಲ್ಲಿ ಇದುವರೆಗೂ ಎಲ್ಲೋ ಸಿಗ ದುಡ್ಡು ಕಲಕಲ್ಲ, ಈಗ ಎಲ್ಲೋ ಸಿಗೂ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನನಗೆ ನಾಚಿಕೆ ಆಗ್ತದೆ. ಮುಂದಿನ ಸರ್ಕಾರ ನಮ್ಮ ಸರ್ಕಾರ ಏನಾದ್ರು ಬಂದರೆ ಎಲ್ಲೋ ಸಿ ಈಗ ಒಂದು ಪೈಸೆ ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸರಿ, ದಾಖಲೆ ಇಲ್ಲದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದ್ರೆ ಹತ್ತರಲ್ಲಿ ಹನ್ನೊಂದನೇ ಭೇಟಿ ಆಗುತ್ತಲ್ವ ಇದು ವಿದೌಟ್ ಡಾಕ್ಯುಮೆಂಟ್? ನೀವು ಅವ್ರನ್ನ ಭೇಟಿ ಸರ್, ಡಾಕ್ಯುಮೆಂಟ್ ಇಲ್ಲ ಅಂತ ಸರ್ ಈಗ ಒಂದು ಹೇಳ್ತೀರಿ ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಾನು ಈಗ ನಾವು ಒಂದು ಡಾಕ್ಯುಮೆಂಟ್ ನಾನು ಕೊಟ್ಬಿಟ್ಟು ನಮಗೆ ಬೇಡ ವಿರೋಧ ಪಕ್ಷದ ನಾಯಕ ಅವ್ರಿಗೂ ಕೊಟ್ರೆ ಏನಾಗ್ತದೆ? ಅವ್ರು ಇಟ್ಟಿ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಐ ಶುಡ್ ಶೇಕ್ ಔಟ್ ಮೈ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಇಂಟ್ರೆಸ್ಟ್ ಇದೆ. ನೀವು ದಾಖಲೆ ಕೊಟ್ಟರೆ ನಿಮಗೆ ತೊಂದರೆ ಕೊಡ್ತಾರೆ ಅನ್ನೋದು ಭಯ ಇದೆ. ಭಯ ಇದೆ ಇದೆ ನನಗಂದ್ರೆ ನಮ್ಮ ಕಾಂಟ್ರಾಕ್ಟ್ ಸರ್ 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 ಈಗ ಸರ್ ಸರ್ ಈಗ ವಿಪಕ್ಷ ನಾಯಕರನ್ನು ಭೇಟಿ ಆದ್ರಿ, ಅವರಿಗೆ ದಾಖಲೆ ಇದ್ರೆ ಇನ್ನಷ್ಟು ಪ್ರಖರವಾಗಿ ಇನ್ನಷ್ಟು ಗಟ್ಟಿಯಾಗಿ ಹೋರಾಟ ಮಾಡಕ್ಕೆ ಸರ್ ಅವ್ರು ಏನೇನೋ ಅವ್ರ ಹತ್ರ ನಾವು ಏನ್ ಮಾತಾಡಿದ್ವಿ ಕೆಲವು ವಿಷಯ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ. ಅವ್ರ ಹತ್ರ ಅದನ್ನ ಸಮಯದಲ್ಲಿ ಅವ್ರು ಏನು ಇದು ಮಾಡ್ತಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ ಯಾವ ಸಚಿವರಿಂದ ನಿಮ್ಮ ಕಾಂಟ್ರಾಕ್ಟರ್ ಸರ್ ಎಲ್ಲ ಈಗ ಸಿಸ್ಟಮ್ ಇಸ್ ಎ ಬ್ಯಾಡ್ ಅಂದಮೇಲೆ ಯಾವ ಅಂತ ಎಲ್ಲ ಸಚಿವರಲ್ಲೂ ಇದಾಗ್ತಿದೆ ಅಲ್ಲ. ಎಂಟೈರ್ ಸಿಸ್ಟಮ್ ಇಸ್ ಎ ವೆರಿ ಬ್ಯಾಡ್. ಎಲ್ಲ ಎಮ್ ಎಲ್ ಎಗಳು 10% 15% ಕೇಳಿದ್ರೆ ಯಾರು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಹೇಳಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ. ನಮ್ಮ ಹತ್ರ 40 ಜನ ಇದೆ ಆದ್ರೆ ಅಂತ ಕೆಲ ಸಚಿವರ ಹೆಸರು ಹೇಳಿದ್ರಿ, ಇವರು ಹೈಯೆಸ್ಟ್ ಕರಪ್ಟ್ ಅಂತ ನೇರವಾಗಿ ಹೇಳಿದ್ರಿ ಸರ್. ಈಗ ಒಂದು ಎಲ್ಲ ಈಗ ನನಗೆ ಯಾರು ಈಗ ಇದು ಗ್ರೌ ಇದು ಕೊಡೋಕ್ಕಾಗಲ್ಲ, ರ್ಯಾಂಕಿಂಗ್ ಕೊಡೋಕ್ಕಾಗಲ್ಲ ಕರಪ್ಷನ್ನಲ್ಲಿ. ಈಗ ಏನಾಗಿದೆ ಎಲ್ಲರೂ ಕರಪ್ಷನ್ ನಂಬರ್ 1ನಲ್ಲೇ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ನಂಬರ್ 1ನಲ್ಲಿ ಇದ್ದಾರೆ. ಅದರಿಂದ ಯಾರು ನಂಬರ್ 1 2 ಫಾಸ್ಟ್ ಅದರಿಂದ ನಾವು ಇದು ಸಿಸ್ಟಮ್ ಬಗ್ಗೆ ಹೋರಾಟ ಮಾಡ್ತೀವಿ. ಕಂಟಿನ್ಯೂಸ್ ಅವರ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಸಿಸ್ಟಮ್ ಇಸ್ ಬ್ಯಾಡ್ ಅಂದ್ರೆ ಬೊಮ್ಮಾಯಿ ಏನು ಬೊಮ್ಮಾಯಿ ಇನ್ನೊಬ್ಬ ಎಲ್ಲರೂ ಸರಿ. ಈಗ 40% ಗೆ ಸ್ಟಾಪ್ ಆಗಿದ್ಯಾ, ಇನ್ಕ್ರೀಸ್ ಆಗಿದ್ಯಾ ಸರ್? ಕೆಂಪಣ್ಣ ಸರ್, 40% ಗೆ ನಿಂತಿದ್ಯಾ ಆರೋಪ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಆಗಿದ್ಯಾ? ಯಾಕೆಂದ್ರೆ ನಿನ್ನೆ BBMP ಅವರು 50% ಆಗಿದೆ ಅಂತ ಹೇಳ್ತಾ ಇದ್ರು ಸರ್. ಕೆಲವು ಕಡೆ ನೀವು ನಾವು ಆವರೇಜ್ 40% ಕೊಟ್ಟಿದ್ದೆ, ಕೆಲವು ಕಡೆ ಕೆಲಸನೇ ಮಾಡ್ತೀರ ಸರ್. ಕೆಲವು MLAಗಳು ಇದು ಮಾಡಕ್ಕೆ ಇದು ಲ್ಯಾಂಡ್ ಅರ್ವಿದ್ವಿ ತಗೊಂಡು ಒಂದು ಪೈಸ ಕೆಲಸ ಮಾಡಿಲ್ಲ, 100% ತಿಂದಿಲ್ವ ಅಲ್ಲಿ ಇಟ್ ಕಮ್ಸ್. ನಾನು ಹೇಳ್ತೀನಿ ಅದಕ್ಕೆ ಹೇಳುವ ಜುಡಿಷಿಯಲ್ ಎನ್ಕ್ವೈರಿ ನಾವೇನಾದರೂ ಜುಡಿಷಿಯಲ್ ಎನ್ಕ್ವೈರಿ ಪ್ರೂವ್ ಮಾಡೋಕ್ಕಾಗದಿದ್ರೆ ಅವ್ರೇನು ಪನಿಷ್ಮೆಂಟ್ ಕೊಟ್ಟರೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕಲಿ ನಾವು ರೆಡಿ ಪೇ. ಸುಮ್ಮನೆ ಎನ್ಕ್ವೈರಿ ಮಾಡಿದಿರ ನೀವು ಕೊಡೆ, ನಾನು ಈಗ ಹೆಸರು ಕೊಟ್ಟರೆ ಏನಾಗ್ತದೆ ನಮ್ಮ ಕಾಂಟ್ರಾಕ್ಟ್ರಿಗಳು ತೊಂದರೆ ಸಿಕ್ಕಾಕ್ಕಂತಾರೆ. ಐ ಡೋಂಟ್ ವಾಂಟ್ ಟು ಇದು ಲೆಫ್ಟ್ ಡೌನ್ ಮೈ ಕಾಂಟ್ರಾಕ್ಟ್ ಸರ್. ಹಾಗಾದ್ರೆ ಸಚಿವರಿಂದ ಬೆದರಿಕೆಗಳು ಏನೋ ಇದೆಯಾ ನಿಮಗೆ ಅಂತ ಗುತ್ತಿಗೆದಾರರಿಗೆ? ಇದುವರೆಗೂ ನಾವು ಆ ಥರ ಏನಿಲ್ಲ ಅದನ್ನು ನಾನು ಹೇಳೋಕ್ಕಾಗಲ್ಲ, ಬಂದರೆ ನಾವು ಫೇಸ್ ಮಾಡ್ತೀವಿ. ಈಗ ಒಂದು ಹೇಳ್ತೀನಿ ಸರ್, ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹೇಳ್ತಾನಂತೆ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೊಡೆದೇ ಇದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ತೀವಿ ಅಂತ ಅಂದರೆ ವಾಟ್ ಈಸ್ ದಟ್? ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಯೇ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೋದರೆ ಇನ್ಯಾವ ಥರ ಯಾರು ಸರ್ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಹೇಳಿ ಸರ್ ಮಾಧ್ಯಮ ಸರ್? ಕೋಲಾರ 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 ಸರ್ ಕೋಲಾರ ಹೇಳಿ ನೇರವಾಗಿ ಕೋಲಾರ ಹೇಳಿ ನೇರವಾಗಿ ಹೇಳಿ ನೇರವಾಗಿ ಹೇಳಿ ನೀವು ಕೋಲಾರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೀವು ಕಲೆಕ್ಟ್ ಮಾಡ್ಕೊಂಡು ಕೊಡದಿದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ತೀನಿ ಅಂತ. ಆಮೇಲೆ ಮಿಷಿನರಿ 3 ವರ್ಷದಿಂದ ಕೆಲಸ ಮಾಡಿರೋದು ಮಿಷಿನರಿ ತಂದು ಚೆಕ್ ಮಾಡ್ತೀನಿ ಸರ್. ಇನ್ನು ಪೇಮೆಂಟೇ ಮಾಡಿಲ್ಲ 3 ವರ್ಷದಿಂದ. ಅವ್ರು ಮಿಷಿನರಿ ಏನು ಮಾಡ್ತಾರೆ, ಈ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ದಾನಲ್ಲ ರಾಜಾರ್ ನಗರದಲ್ಲಿ ಎಷ್ಟು ಕೆಲಸ ಮಾಡಿದರೆ 10 ವರ್ಷ 10,000 ಕೋಟಿ ಕೆಲಸ ಮಾಡಿದ್ದಾರೆ ಒಂದು 2 ಟರ್ಮಲ್ಲಿ. ಏನು ಆರ್ ನಗರ ಇಂಪ್ರೂವ್ ಆಗಿದೆ? ಒಬ್ಬರ ಮೇಲೆ ಇದು ಮಾಡ, ತಾನು ಕರಪ್ಟಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇದು ಮಾಡ, ನಾಚಿಕೆ ಆಗಬೇಕು ಸರ್ ಇವರಿಗೆ. ಕಂಟ ಪಬ್ಲಿಕ್ ಮನಿನ ಈ ಥರ ಇದು ಮಾಡ್ತಾರೆ, ಇದೇ ಶುಡ್ ಬಿ ಅಶೇಮ್ಡ್. ನೇರವಾಗಿ ಮುನಿರತ್ನ ಕಮಿಷನ್ ಕೇಳ್ತಾ ಇದ್ದಾರೆ ಸರ್? ಯಾವುದು ನಮ್ಮ ವರದಿ ಬಂದಿರಪ್ಪ ಕೇಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಸರ್ ಅವ್ರು ಕೇಳ್ತಾ ಇದ್ದಾರೆ? ಅವ್ರು ಕೇಳಿಲ್ಲ, ಕಲೆಕ್ಟ್ ಮಾಡ್ಕೊಂಡು ಕೊಡಿ, ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ. ಸರ್ ಎಷ್ಟು ಸಚಿವರು ಇದ್ದಾರೆ ಸರ್ ಇತರದ್ದು ಸರ್? ಇನ್ನು ರ್ಯಾಂಕಿಂಗ್ ಕೊಡೋಕ್ಕಾಗಲ್ಲ ಅಂತ ಹೇಳಿ.